ಬೆಂಬಲವನ್ನ ಪಡೆದಂತವರು ಮೊನ್ನೆ ನಡೆದಂತ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಇಡೀ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿರವರು. ನಾನು ಕೇಂದ್ರದಲ್ಲಿ ಮಂತ್ರಿ ಆದರೆ ರಾಜ್ಯಕ್ಕಾಗಿರ್ತಕ್ಕಂಥ ನೀರಾವರಿ ವಿಚಾರದಲ್ಲಿ ಅನ್ಯಾಯವನ್ನ ಸರಿಪಡಿಸ್ತೀನಿ, ನನಗೆ ಅಧಿಕಾರ ಕೊಡಿ ಅಂತ ಹೇಳಿ ಎಂಪಿಯಾಗಿ ಮಂತ್ರಿಯಾಗಿ ಇವತ್ತು ಮೇಕೆದಾಟು ಯೋಜನೆಗೆ ಒಂದೇ ಒಂದು ಅವರ ಬಜೆಟ್ನಲ್ಲಿ ಸೊಲ್ಲನ್ನು ಎತ್ತಿರ್ತಕ್ಕಂಥದ್ದು, ಈ ರಾಜ್ಯದ ನೀರಾವರಿ ಸಮಸ್ಯೆ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಆಗದೇ ಇರತಕ್ಕಂಥದ್ದು, ಮತ್ತು ಈ ರಾಜ್ಯಕ್ಕೆ ಯಾವುದೇ ಒಂದು ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ಕೇವಲ ಇವತ್ತಿಂದ ಅಲ್ಲ, ಸರ್ಕಾರ ಕೇಂದ್ರ ಬಿಜೆಪಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ 10 ವರ್ಷದಿಂದಲೂ ಕೂಡ ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಕನ್ನಡಿಗರಿಗೆ ದ್ರೋಹ ಬಗಿತಾ ಇರ್ತಕ್ಕಂಥದ್ದು. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಕೂಡ ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು, ನಮಗೆ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ತಾರತಮ್ಯವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಇವೆಲ್ಲವನ್ನ ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರದಿಂದ ನಾವು ಏನು ಅನ್ಯಾಯಕ್ಕೆ ಒಳಗಾಗಿದ್ದೇವೆ ಅದರ ವಿರುದ್ಧವಾಗಿ ಅದರ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಸರ್ಕಾರವನ್ನ ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂತ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿರ್ತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ಕೇವಲ ನಾಟಕಕ್ಕೋಸ್ಕರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಅವರು ಏನು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ, ಅದರ ವಿರುದ್ಧವಾಗಿ ಈ ಒಂದು ಜನಾಂದೋಲನ ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡಿದ್ದೇವೆ, ಆ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಈ ಕ್ಷೇತ್ರದ ಮತ್ತು ಅಕ್ಕಪಕ್ಕದ ಕ್ಷೇತ್ರದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ಯಾರಂಟಿಯ ಸಮಿತಿಯ 5 ಗ್ಯಾರಂಟಿಗಳನ್ನು ಏನು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದೆ, ಆ ಸಮಿತಿಯ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಎಂ ರೇವಣ್ಣನವರನ್ನ ಈ ಸಭೆಗೆ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ನಾಯಕರಾದಂತ ಸನ್ಮಾನ್ಯ ಸಿಎಂ ಲಿಂಗಪ್ಪ ಅವರು ಬಂದಿದ್ದಾರೆ, ಅವರು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ನಮ್ಮ ಪಕ್ಷದ ಮುಖಂಡರಾದಂತಹ ವಿನಯ್ ಕುಮಾರ್ ಸೊರ್ಕೆ ಅವರು ಬಂದಿದ್ದಾರೆ, ಅವರು ಕೂಡ ಈ ಸಭೆಗೆ ನಾನು ಆದರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಚಿವರಾದಂತಹ ಸುಧಾಕರ್ ಅವರು ಬಂದಿದ್ದಾರೆ, ಅವರು ಕೂಡ ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಈಗ ತಾನೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಮಂದತ್ ಮಾಡಿಕೊಟ್ಟಂತ ಸನ್ಮಾನ್ಯ ಮಂತ್ರಿಗಳಾದಂತಹ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ, ಅವರು ಕೂಡ ಅದರ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಯಾರು ಕೂಡ ತಪ್ಪು ಹೊಸಬೇಡ, ದಯಮಾಡಿ ಎಲ್ಲ ಅನೇಕ ಜನ ಮುಖಂಡರುಗಳು ಈ ವೇದಿಕೆ ಮೇಲೆ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸಿ ಇವತ್ತು ನಮ್ಮ ಜನಗಳಿಗೆ ಅರ್ಥ ಆಗಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಅದರ ಧೋರಣೆಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದರ ಮಧ್ಯದಲ್ಲಿ ಆ ಧೋರಣೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಅನ್ಯಾಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಒಂದು ದೊಂಬರಾಟ ಶುರುವಾಗಿದೆ. ಇವತ್ತು ಬೆಂಗಳೂರಿನಿಂದ ಮೈಸೂರವರೆಗೂ ಕೂಡ ನಾನು ಒಂದು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದಾದ್ರೂ ಒಂದು ಹೋರಾಟ ಪ್ರಾರಂಭ ಆದ್ರೆ ಅದು ಒಂದು ಬಾರಿ ಮಾಡಬೇಕು. ಈಗಾಗಲೇ ಈ ವಿಚಾರವಾಗಿ ಮೂಡ ವಿಚಾರವಾಗಿ ಒಂದು ಹೋರಾಟ ಮುಗಿದಿದೆ, ಇವತ್ತು ಕಾರ್ಗಳಲ್ಲಿ ಮೈಸೂರಿಗೆ ಹೋಗಿ ರ್ಯಾಲಿಯನ್ನ ಮಾಡಿದಂತ ಬಿಜೆಪಿಯ ಮುಖಂಡರುಗಳು ಪುನಃ ಯಾತಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದಾರೆ ಅಂತ ಹೇಳಿ ನಮಗಂತೂ ಗೊತ್ತಿಲ್ಲ. ಅದರಿಂದ ದಯಮಾಡಿ ಈ ಒಂದು ಅವರ ದುರಾಲೋಚನೆಯ ವಿರುದ್ಧ ಜನಜಾಗೃತಿಯನ್ನ ಉಂಟು ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಅನ್ಕೊಂಡಂತ ಈ ಭಾಗದಿಂದ ಗೆದ್ದಂತ ಮಂತ್ರಿ ಲೋಕಸಭಾ ಸದಸ್ಯರು ಮಂತ್ರಿಗಳಾಗಿ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ರಾಮನಗರ ಜಿಲ್ಲೆಗಾಗ್ಲಿ ಮಂಡ್ಯ ಜಿಲ್ಲೆಗಾಗ್ಲಿ ಮೈಸೂರು ಜಿಲ್ಲೆಗಾಗ್ಲಿ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ. ಕೇವಲ ರಾಜ್ಯಕ್ಕೆ ಬಂದು ಒಂದು ವಾರಕ್ಕೊಂದ್ಸರಿ ಬಂದು ಇಲ್ಲಿ ತೀಟೆ ಮಾಡಿ ಇಲ್ಲ ಸಲ್ಲದ ಅಪಾಧಿಯನ್ನು ಹೊರಿಸಲಿಕ್ಕೆ ಅವರು ಮಂತ್ರಿ ಆಗಿದ್ದಾರೆ ವಿನಾ ಕುಮಾರಸ್ವಾಮಿ ಅವರು.
ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅವರು ಮಂತ್ರಿ ಆಗಿಲ್ಲ. ಇದರ ವಿರುದ್ಧ ಜನಾಂದೋಲನ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತಾವೆಲ್ಲ ಯಶಸ್ವಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು, ಅಭಿನಂದನೆಯನ್ನ ಸಲ್ಲಿಸಿ.